ಅಂಡ್ ಮೊನ್ನೆಯಷ್ಟೇ ಸಕ್ರಿಯ ರಾಜಕಾರಣ ಅಂದ್ರೆ ಚುನಾವಣಾ ರಾಜಕಾರಣದಿಂದ ದೂರ ಸರಿದು ಮಗನಿಗೆ ಬಿಟ್ಕೊಟ್ರು ಯಡಿಯೂರಪ್ಪನವರು. ಯಡಿಯೂರಪ್ಪ ಅವ್ರನ್ನ ನಿರ್ಧಾರದ ಬಗ್ಗೆ, ಮಂಡ್ಯ ಜಿಲ್ಲೆಯವರೇ ಎಲ್ಲ ಒಂದೇ ಜಿಲ್ಲೆಯವರು, ಯಡಿಯೂರಪ್ಪನವ್ರ ಬಗ್ಗೆ ತಾವೇನು ಹೇಳ್ತೀರಿ? ಯಡಿಯೂರಪ್ಪ ಸಾಹೇಬರು ಬಹಳ ಹುಟ್ಟು ಹೋರಾಟಗಾರರು. ರೈತರ ಬಗ್ಗೆ ಅವರು ವಿಧಾನಸಭೆ ಪ್ರವೇಶ ಮಾಡಿದಾಗ್ಲಿಂದ ನಾವು ನೋಡ್ತಾ ಇದ್ದೀವಿ. ಅವರು ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿದ್ದಾಗಲೂ ಸಹಿತ ರೈತರ ಬಗ್ಗೆ, ದೀನ ದಲಿತರ ಬಗ್ಗೆ, ಹಿಂದುಳಿದ್ರ ಬಗ್ಗೆ ಹೋರಾಟ ಮಾಡ್ಕೊಂಬಂದವರು. ಅವರು ಮುಖ್ಯಮಂತ್ರಿ ಆದರು. ನಾನು ಈಗಲೂ ಸಹಿತ ವಿಜಯೇಂದ್ರ ಅವ್ರನ್ನ ನಾನೊಂದು ಸಾರಿ ಅವರಿಗೆ ಎಲ್ಲರೂ ಸಿಕ್ಕಿ ಹೇಳಬೇಕು ಅಂತ ಇದ್ದೀನಿ, ಅಲ್ಲಿ ಇಲ್ಲಿ ಯಾಕೆ ಓಡಾಡ್ತೀರಿ, ಮಂಡ್ಯ ಜಿಲ್ಲೆಗೆ ಬಂದು ಆಫ್ ಮಾಡ್ಕೊಳ್ಳಿ ಯಾವ್ದಾರ ಒಂದು ಕಾನ್ಸ್ಟಿಟ್ಯೂಯನ್ಸಿನ. ನೀವು ಮಂಡ್ಯ ಜಿಲ್ಲೆಯವರು, ನೀವು ಮುಖ್ಯಮಂತ್ರಿ ಆದ್ರೆ ಮುಂದೆ ಅಂತ ಯಡಿಯೂರಪ್ಪನವ್ರ ಪರವಾಗಿ ಮುಖ್ಯಮಂತ್ರಿ ಆದ್ರೆ ಗೆಲ್ಸ್ಬೇಕು ಅಂತ ಕರಿತೀರಾ, ಸೋಲ್ಸ್ಬೇಕು ಅಂತ ಕರಿತಾ ಇದ್ದೀರಾ ಅಂತ? ಏನು ಈಗ ಯಡಿಯೂರಪ್ಪ, ವಿಜಯೇಂದ್ರ ಅವರು ಅವ್ರು ಕಲ್ತಿರ್ತಕ್ಕಂತ ವಿದ್ಯೆಗಳಲ್ಲಿ ಅವರು 7-8 ಕಡೆ ಗೆಲ್ಲಿಸ್ಕೊಂಡೇ ಬಂದ್ಬಿಟ್ರು. ಅವರೇ ಗೆದ್ಕೊಳಕಾಗಲ್ವಾ? ಗೆಲ್ಲಕ್ ಬೇಕಾದಷ್ಟು ಅವಕಾಶ ಇವೆ. ಅವರನ್ನ ಮಂಡ್ಯ ಜಿಲ್ಲೆಗೆ ಬಂದು ಅಥವಾ ಮೈಸೂರು ಜಿಲ್ಲೆಗೆ ಬಂದು ಚುನಾವಣೆ ಎದುರಿಸಿದ್ರೆ ಒಂದು ಕ್ಷೇತ್ರ ಆರಾಮಾಗಿ ಗೆಲ್ಲಕ್ ಅವಕಾಶವೇ ಇದೆ, ಏನು ತೊಂದರೆ ಇಲ್ಲ. ಎಸ್, ಫೈನಲಿ ಕೊನೆ ಹಂತಕ್ಕೆ ಬಂದು ಕೂತ್ಕೊಂಡ್ವಿ ನಾವೀಗ. 1956 ಲಾಳಂಕರೆ ರಾಮೇಗೌಡರ ಮಗನಾಗಿ ಜನಿಸಿದ್ರಿ, ನೀವಾಗಲೇ ಇನ್ನೇನೋ ಒಂದು ರೀತಿಯ ಸಾಕು ರಾಜಕಾರಣ ಅಂದರೆ ಈ ಸರ್ ಚುನಾವಣೆ ಮಾಡಬೇಕು ಗೆಲ್ತೀನಿ ಅನ್ನೋ ಉತ್ಸಾಹದಲ್ಲಿದ್ದೀರಿ, ಆ ಹುಮ್ಮಸಲ್ಲಿ ಕೆಲಸ ಮಾಡ್ತಿದ್ದೀರಿ. ಬೇರೆಯವ್ರು ಹೇಳೋ ಥರ ಬುಕ್ ಕಾಳಿತಾರ, ಏ ನಾನು ಗೆದ್ಬಿಟ್ಟೆ ಅಂತ ಭ್ರಮೆನಲ್ಲಂತೂ ನೀವಿಲ್ಲ, ಕೆಲಸ ಮಾಡಬೇಕು ಮಾಡ್ತೀನಿ, ಜನ ಕೈ ಹಿಡಿತಾರೆ. ಆ ಟೈಮನ್ನು ಒಂದು ದಿವಸ ಬಿಡದಂಗೆ ಕ್ಯಾನ್ವಾಸ್ ಮಾಡ್ತೀನಿ. ನಾನು ತಪ್ಪಿದ ದಿವಸ ನನ್ನ ಮಗನ ಕಳಿಸ್ತೀನಿ, ಅವನು ತಪ್ಪಿದ ದಿವಸ ನಾನು ಹೋಯ್ತೀನಿ, ನನ್ನ ತಾಲೂಕಿನ ಜನ ಬೆಂಬಿಡದಲ್ಲೇ ಕಾಡ್ಕೋತೀನಿ, ನನ್ನ ಜನನ ಕೈ ಹಿಡಿದು ಕಾಲು ಹಿಡಿದು ಒಪ್ಪಿಸ್ಕೊಂಡು ಓಟ್ ಹಾಕ್ಸ್ಕೊತೀನಿ, ನನ್ನ ಮೇಲೆ ನಂಬಿಕೆ ಇದೆ ಅವ್ರಿಗೆ. ಸೊ ಫೈನಲಿ ಒಂದು ನೀವೇನಾದರೂ ರಾಜಕಾರಣದಲ್ಲಿ ಯಾರಿಗಾದರೂ ಇಲ್ಲ ನಾನು ಇವತ್ತು ಆ ತಪ್ಪು ಮಾಡಬಾರ್ದಾಗಿತ್ತು, ನಾನು ಕನ್ಫೆಸ್ ಆಗ್ತಿದ್ದೀನಿ ಇವತ್ತು, ಸಾರಿ ಅಂತ ಹೇಳೋದಾರೆ ಯಾರಿಗಾರು ಹೇಳೋದಿದೆಯಾ ಆ ಥರ ಲಿಸ್ಟಲ್ಲಿ? ಇಲ್ಲ, ನಾವು ವಿಧಿ ಇಲ್ದಲೇ ಕೆಲವು ರಾಜಕಾರಣದಲ್ಲಿ ಮಾತಾಡಿದ್ದೀನಿ, ಆ ಮಾತಾಡಿರೋದಕ್ಕೆ ನೋವು ಬೇಕಾದಷ್ಟಿದ್ದಾವೆ. ಈಗ ಅದನ್ನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ನಾನು ಆಗಲೇ ಹೇಳಿದೆ, ಕೆಲವರೆಲ್ಲ ಸತ್ತಿರೋರ ಬಗ್ಗೆ ಮಾತಾಡೋಕೆ ಹೋದ್ರೆ ಅವರೇ ಎದ್ದು ಬಂದ್ಬಿಡ್ತಾರೆ ಈಚೆಗೆ, ಅದಕ್ಕೋಸ್ಕರ ಅವ್ರ ಬಗ್ಗೆ ಮಾತಾಡೋದೇ ಬೇಡ ಅಂತ. ಸತ್ತ ಮೇಲೂ ಬಿಡೋದಿಲ್ಲ ಅವ್ರು ನಮ್ಮನ್ನು, ಅದಕ್ಕೋಸ್ಕರ ಅವ್ರ ಬಗ್ಗೆ ಮಾತಾಡೋದು ಬೇಡ, ದೂರ ಇದ್ಬಿಡೋಣ, ಮಾತೇ ಕಡಿಮೆ ಆಗಿಬಿಡೋಣ.